ಎಲ್ಲರೂ ಹೆಂಗಿದ್ದೀರಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ನಿಮಗೆಲ್ಲಾದರೂ ಇದು ಬಗ್ಗೆ ಅರಿವಿರುತ್ತೆ ಅಂತ ಅನ್ಕೋತೀನಿ ನಿಮಗೆ ಗೊತ್ತಾ ಅರವತ್ತರಿಂದ ಎಪ್ಪತ್ತು ಭಾಗದಷ್ಟು ಎಪ್ಪತ್ತು ಶೇಕಡದಷ್ಟು ಮಹಿಳೆಯರು ಇದಕ್ಕೆ ಎವ್ರಿ ಇಯರ್ ಪ್ರತಿ ವರ್ಷ ಇದರಿಂದ ಅಫೆಕ್ಟ್ ಆಗ್ತಿದ್ದಾರೆ ಅಂತ ವರದಿ ಬಂದಿದೆ ಅದರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತ ಐದು ಪರ್ಸೆಂಟು ಈ ಚಿಕ್ಕ ಮಕ್ಕಳು ಅದನ್ನು ಬಿಟ್ಟು ಪ್ರೆಗ್ನೆನ್ಸಿ ಅದನ್ನು ಬಿಟ್ಟು ಬಾಣಂತನದ ಟೈಮಲ್ಲಿ ಇದಕ್ಕೆ ಜಾಸ್ತಿ ನಾವು ತುತ್ತಾಗ್ತಿದ್ದೀವಿ ಅಥವಾ ಮೆನೋಪಾಸ್ ಇರ್ಬೋದು ಅಂದರೆ ಪೀರಿಯಂಡ್ಸ್ ನಿಂತೋದ ತಕ್ಷಣ ಆಗ್ತಿದ್ದಾರೆ ಹಾಗಿದ್ರೆ ಗಂಡಸರು ಇದಿಲ್ವಾ ಈ ಇನ್ಫೆಕ್ಷನ್ ಇಲ್ವಾ ಅಂತ ಅಂದರೆ ಎಸ್ ಹೌದು ಬಟ್ ಪರ್ಸೆಂಟೇಜ್ ವೇರೀಸ್ ಯಾಕಪ್ಪ ಈ ಕರ್ಮ ಹೆಂಗಸರಿಗೆ ಅಂತ ಅಂದ್ಕೋಬೇಡಿ ಯಾಕಂದರೆ ಹೆಂಗಸರ ಯುರೇತ್ರ ಮೂತ್ರನಾಳ ಏನಿದೆ ಚಿಕ್ಕದಾಗಿರುತ್ತೆ ಸೊ ಬ್ಯಾಕ್ಟೀರಿಯಾಗಳಿಗೆ ಈಸಿ ಒಳಗೋಗಿ ಅಲ್ಲಿಂದ ಬೇಗ ಅವರು ಡೆವಲಪ್ ಆಗೋಕ್ಕೆ ಈಸಿ ಆಗುತ್ತೆ ಬ್ಯಾಕ್ಟೀರಿಯಾಗಳಿಗೆ ಅದಕ್ಕೋಸ್ಕರ ಹೆಂಗಸರು ದೇ ಆರ್ ಮೋರ್ ಪ್ರೋನ್ ಟು ದಿಸ್ ಓಕೆ ಸೊ ಭಯ ಅಂತೂ ಪಡಬೇಡಿ ಯಾಕಂದರೆ ಇದು ತುಂಬ ಮುಖ್ಯ ನಮ್ಮ ನಿತ್ಯ ಬದುಕಿನಲ್ಲಿ ನಮಗೆ ಇದೊಂದು ಟಾರ್ಚರ್ ಥರನೇ ಆಗಿರ್ಬೋದು ಯುರಿನರಿ ಇನ್ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಓಮ್ ರೆಮಿಡೀಸ್ ಅಥವಾ ಯಾವುದೇ ಮ್ಯಾನೇಜ್ಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಇದಕ್ಕೆ ನಾವು ಯಾವಾಗಲೂ ತಿಳ್ಕೊಬೇಕು ಡಿಸೀಸ್ಗೆ ಏನು ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಎಲ್ಲಿದೆ ಏನು ಲಕ್ಷಣ ನಮ್ಮಲ್ಲಿದೆ ನಮ್ಮ ಲಕ್ಷಣಕ್ಕೆ ಯಾವುದು ಹೋಮ್ ರೆಮಿಡಿ ಅಂತ ಯಾಕಂದರೆ ಪ್ರತಿಯೊಂದು ಹೋಮ್ ರೆಮಿಡಿ ಪ್ರತಿಯೊಂದು ಮೆಡಿಕೇಶನ್ನ ನಾವು ಯೂಸ್ ಮಾಡ್ತಾ ಹೋಗೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೆ ನಾನು ಇದು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಏನಂತ ಅಂದರೆ ಇದನ್ನು ನಾನು ಸಾಮಾನ್ಯವಾಗಿ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ಪಿಂದ ಹಿಡ್ದು ವರ್ಕಿಂಗ್ ಮಾಡೋದ್ರವರ್ಗು ನಾನು ಇದನ್ನು ನೋಡ್ತಾನೇ ಇದೀನಿ ಯುರಿನರ್ ಟ್ರ್ಯಾಕ್ ಇನ್ಫೆಕ್ಷನ್ ಆಲ್ಮೋಸ್ಟ್ ಹೆಂಗಸರು ಇದಕ್ಕೆ ಹಾಸ್ಪಿಟಲೈಸ್ ಆಗ್ತಿದ್ದಾರೆ ಅದಕ್ಕೆ ನೀವು ಹಾಸ್ಪಿಟಲೈಸ್ ಆಗಬಾರ್ದು ಅಂದ್ರೆ ಒಂದಷ್ಟು ನೀವು ನಿಮ್ಮ ಸಿಂಪ್ಟಮ್ಸ್ ಏನಿದೆ ಅಥವಾ ನಾನು ಹಿಂಗಿದ್ರೆ ನನಗೆ ಯುರಿನರ್ ಟ್ರ್ಯಾಕ್ ಇನ್ಫೆಕ್ಷನ್ ಬರಲ್ಲ ಅಂತ ಗೊತ್ತಾದರೆ ಹಾಸ್ಪಿಟಲ್ಗೆ ಹೋಗೋ ನೆಸ್ಸಿಟಿ ಇಲ್ಲ ಅಲ್ಲಿ ಹಾಸ್ಪಿಟಲೈಸ್ಡ್ ಆಗೋ ನೆಸ್ಸಿಟಿ ಇಲ್ಲ ಓಕೆನಾ ಸೊ ಲೆಟ್ ಮಿ ಸ್ಟಾರ್ಟ್ ವಾಟ್ ಈಸ್ ಯುರಿನರ್ ಟ್ರ್ಯಾಕ್ ಇನ್ಫೆಕ್ಷನ್ ಓಕೆ ಫಸ್ಟು ಈ ಇರುಣರ ಟಾಕ್ ಇನ್ಫೆಕ್ಷನ್ ನಾನು ಆಗಲೇ ಹೇಳಿದೆ ಅಂದರೆ ಇದು ಬ್ಲ್ಯಾಡರು ಮತ್ತು ಮೂತ್ರನಾಳ ಹೇಳ್ದಂಗೆ ಜೊತೆಗೆ ಕಿಡ್ನಿ ಕೂಡ ಇನ್ವಾಲ್ವ್ ಆಗಿರ್ಬೋದು ಬ್ಲ್ಯಾಡರ್ ಅಂದರೆ ಏನಿಲ್ಲ ರೀ ಒಂದು ತಮ್ಗೆ ಥರ ಅಂದರೆ ಎಲ್ಲ ಯೂರಿನ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ ಆ ಥರ ಇದನ್ನು ಮೂರು ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ ಈ ಇನ್ಫೆಕ್ಷನ್ನಲ್ಲಿ ಬಟ್ ಕಿಡ್ನಿಯಿಂದನೂ ಯುರಿನರಿ ಟ್ರ್ಯಾಕ್ ಕಿಡ್ನಿ ಸ್ಟೋನ್ಸಿಂದನೂ ಅಥವಾ ಕಿಡ್ನಿ ಡಿಸೀಸಿಂದಲೂ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ಬೋದು ಅಥವಾ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನಿಂದನೂ ಕಿಡ್ನಿ ಡಿಸೀಸ್ ಆಗ್ಬೋದು ಅಕಸ್ಮಾತ್ ನೀವೇನಾದರೂ ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಇದು ಕ್ಯಾನ್ಸರ್ ಆಗೋ ಚಾನ್ಸಸ್ಸು ಇರುತ್ತೆ ಓಕೆ ಪ್ರೋಸ್ಟೇಟ್ ಕ್ಯಾನ್ಸರ್ ಆ ಥರ ಎಲ್ಲ ಹೇಳ್ತೀವಿ ಸೊ ಡೋಂಟ್ ವರಿ ಇದನ್ನು ನೀವು ಪ್ಯಾನಿಕ್ ಆಗು ತೊಗೊಳಂಗಿಲ್ಲ ಅಥವಾ ನೀವು ಸಲೀಸಾಗೂ ತೊಗೊಂಬೇಡಿ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣ ಏನೇನು ಕಾರಣ ಇರ್ಬೋದು ಅಂತ ಅಂದರೆ ನಮ್ಮದು ಪರ್ಸ್ನಲ್ ಐಜಿ ಐಜಿನ್ ಇರ್ಬೋದು ಅಥವಾ ಪಬ್ಲಿಕ್ ಐಜಿನ್ ಇರ್ಬೋದು ಪರ್ಸ್ನಲ್ ಐಜಿನ್ ಅಂದರೆ ಏನು ಸಪೋಸ್ ಎವ್ರಿ ಡೇ ಎವ್ರಿ ಮಂತ್ ವಿ ಗೋ ಫಾರ್ ಎ ಪೀರಿಯಡ್ಸ್ ಎಸ್ ಅಲ್ವಾ ಪೀರಿಯಡ್ಸ್ ಆಗ್ತಾನೆ ಇರ್ತೀವಿ ಪ್ಯಾಡ್ನ ನೀವು ಯಾವ ಟೈಮ್ಗೆ ಚೇಂಜ್ ಮಾಡ್ತೀರಾ ಎಷ್ಟೊತ್ತಿಗೆ ಚೇಂಜ್ ಮಾಡ್ತೀರಾ ನಿಮ್ಮ ಬ್ಲೀಡಿಂಗ್ ಹೆಂಗಾಗ್ತಿದೆ ಅದ್ರ ಬಗ್ಗೆ ನೀವು ಸ್ವಲ್ಪ ಅರಿವು ಕೊಡಬೇಕು ಯಾಕಂದರೆ ನಾನು ಇದನ್ನು ಪೇಷೆಂಟಲ್ಲಿ ಕೇಳಿದಾಗ ಆವಾಗ ಹೇಳ್ತಿದ್ರು ಲೈಕ್ ಏ ಮೇಡಮ್ ಇನ್ನೂ ಪ್ಯಾಡ್ ಫಿಲ್ ಆಗೇ ಇರಲ್ಲ ಯಾಕೆ ಚೇಂಜ್ ಮಾಡಬೇಕು ಅಂತ ಸೊ ಬ್ಯಾಕ್ಟೀರಿಯಾಗಳು ಗೊತ್ತಿಲ್ಲ ನಿಮ್ಮದು ಪ್ಯಾಡ್ ಫಿಲ್ ಆಗಿದೆಯಾ ಇಲ್ವಾ ಅಂತ ಸೊ ನೀವು ಅದರಲ್ಲಿ ಕಾನ್ಷಿಯಸ್ ಇರಬೇಕು ಜೊತೆಗೆ ಪಬ್ಲಿಕ್ ಟಾಯ್ಲೆಟ್ಸ್ನ ಯೂಸ್ ಮಾಡುವಾಗ ಪಬ್ಲಿಕ್ ಅಂತ ಅಲ್ಲ ಮನೆಯಲ್ಲೂ ಕೂಡ ಅದರ ಶುದ್ಧತೆ ಇಲ್ಲದೇ ಇದ್ದಾಗ ಸೊ ನೀವೇ ನೋಡಿಕೊಂಡು ಕ್ಲೀನಿಂಗ್ ಅಥವಾ ಏನೋ ಆ ಥರ ಇಲ್ಲದೇ ಇದ್ದಾಗ ಇದು ಬ್ಯಾಕ್ಟೀರಿಯಲ್ ಗ್ರೋತ್ ಆಗೋ ಚಾನ್ಸಸ್ ಇದೆ ಆಮೇಲೆ ನಿಮ್ಗೆ ಇನ್ನೊಂದು ವಿಚಾರ ಹೇಳಲೇಬೇಕು ವೆಸ್ಟರ್ನ್ ಟಾಯ್ಲೆಟ್ಗಳು ಮೋರ್ ಪ್ರೋನ್ ಟು ಗೆಟ್ ದಿಸ್ ಅಂದರೆ ಇಂಡಿಯನ್ ಟಾಯ್ಲೆಟಲ್ಲಿ ನಮ್ಮ ಭಂಗಿ ಹೆಂಗಿರುತ್ತೆ ಬೇರೆ ಥರ ಇರುತ್ತೆ ವೆಸ್ಟರ್ನ್ ಟಾಯ್ಲೆಟಲ್ಲಿ ನಮ್ಮ ಟಾ ಇದು ಭಂಗಿ ಹೆಂಗಿರುತ್ತೆ ಮಲಮೂತ್ರ ವಿಸರ್ಜನೆಗೆ ಸೊ ದಟ್ ಆಲ್ಸೋ ಇಂಪ್ಯಾಕ್ಟ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನಲ್ಲಿ ಓಕೆ ಮತ್ತು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಯಾಕೆ ಅಂತ ಅಂದರೆ ನಮಗೆ ಮಗು ಬೆಳೆದಂಗೆ ಬ್ಲ್ಯಾಡರ್ಗೆ ಒಂಥರ ವೆಯ್ಟೇಜ್ ಆಗ್ತಾ ಹೋಗುತ್ತೆ ನೀವು ಇದನ್ನು ನೋಡಿರ್ಬೋದು ಲೈಕ್ ಏನು ನೀನೇನೋ ನಾನು ಯೂರಿನ್ಗೆ ಹೋಗ್ಬೇಕೇನೋ ಅಂತ ಅನಿಸುತ್ತೆ ಯೂರಿನ್ ಹೋಗೋಕ್ಕಾಗಲ್ಲ ಸ್ಟಿಲ್ ಬ್ಯಾಕ್ಟೀರಿಯಾ ಫಿಲ್ ಆದ ಸಾರಿ ಬ್ಲ್ಯಾಡರ್ ಫಿಲ್ ಆದಂಗೆ ಅನಿಸ್ತಾ ಇರುತ್ತೆ ಈ ಥರ ನಿಮ್ಮ ಅನುಭವಕ್ಕೆ ಬಂದಿರ್ಬೋದು ದ್ಯಾಟ್ ಈಸ್ ಆಲ್ಸೋ ಮೋರ್ ಫ್ರೋನ್ ಟು ದೇಸ್ ಓಕೆ ಆಮೇಲೆ ಪೋಸ್ಟ್ ಪಾರ್ಟಮಲ್ಲಿ ಅಂದರೆ ಬಾಣಂತಿಯರ ಟೈಮಲ್ಲಿ ಹೆಂಗೆ ಬರುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಒನ್ ಮಂತ್ ಟೂ ಮಂತ್ ಈ ಥರ ಬ್ಲೀಡಿಂಗ್ ಇದ್ದೇ ಇರುತ್ತೆ ಮಗು ಆದಮೇಲೆ ಸೊ ಇಂಥ ಟೈಮಲ್ಲಿ ಇನ್ಫೆಕ್ಷನಲ್ ಗ್ರೋತ್ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ನಾವು ನೋಡಿರಂಗೆ ಹಾಸ್ಪಿಟಲ್ ಸಾರಿ ಹಾಸ್ಟೆಲ್ ಹುಡುಗಿರು ಜಾಸ್ತಿ ಇದಕ್ಕೆ ತುತ್ತಾಗ್ತಿದ್ದಾರೆ ಸೊ ಮೈಟ್ ಬಿ ಹೈಜಿನಿಕ್ ಇರ್ಬೋದು ಅಥವಾ ಅವ್ರಿಗೆ ಅದರ ಅರಿವು ಇಲ್ಲದೆ ಇರ್ಬೋದು ಹೆಂಗೆ ಕ್ಲೀನಿಂಗು ಯಾವ ಥರ ಅಂತ ಸೊ ಓಕೆನಾ ಅದು ಬಿಟ್ಟು ನೀವು ಟೈಟ್ ಕ್ಲಾತಿಂಗ್ ಬಟ್ ಏನು ಫಿಟ್ ಆಗಿರೋದು ಅಂತ ಅಂದರೆ ನಾನು ಹೊರ್ಗನ್ ಹೊರ ಉಡುಪುಗಳ ಬಗ್ಗೆ ಹೇಳ್ತಿಲ್ಲ ಒಳ ಉಡುಪುಗಳ ಬಗ್ಗೆ ಹೇಳ್ತೀನಿ ಅಂದರೆ ಇನ್ನರ್ ವೇರ್ಸ್ ಅಂದರೆ ನಾವು ಏನು ಧರಿಸ್ತೀವಲ್ಲ ಪ್ಯಾಂಟೀಸ್ ಇರ್ಬೋದು ಆ ಥರದ್ದು ಟೈಟ್ ಫಿಟ್ ಆಗಿದ್ದರೆ ಅದು ಏನು ಗಾಳಿ ಆಡೋದಕ್ಕೆ ಯಾವುದೇ ಜಾಗ ಸಿಗದೆ ಇದ್ರೂ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ ನೆಕ್ಸ್ಟ್ ಬಂದು ನೀವು ಏನು ಇಂಟರ್ ಕೋರ್ಸ್ ಓಕೆ ಸಂಭೋಗ ಅಥವಾ ಅಮಿಲನ ಆ ಥರ ಏನು ಪಾರ್ಟ್ನರ್ಸ್ ಸೆಕ್ಷುವಲ್ ಐಜೆನಿಕ್ ಇಲ್ಲದೆ ಇದ್ದರೆ ನಾನು ಹೇಳೀತಾ ಇರೋದು ಓಕೆ ಸೆಕ್ಷುವಲ್ಲಿ ನೀವು ಇಂಟ್ರ್ಯಾಕ್ಟ್ ಆದರೆ ಅಂತ ಅಲ್ಲ ಅಲ್ಲಿ ಐಜೆನಿಕ್ ಇಲ್ಲದೆ ಇದ್ದಾಗಲೂ ಕೂಡ ಈ ಒಂದು ಯುರಿನರ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ನಿಮ್ಮ ಪಾರ್ಟ್ನರಲ್ಲಿ ಏನಾದ್ರೂ ಈ ಇನ್ಫೆಕ್ಷನ್ ಇದ್ದರೆ ದಯವಿಟ್ಟು ಆವಾಗ ನೀವು ಇಂಟರ್ ಕೋರ್ಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಓಕೆ ಇದೆಲ್ಲವನ್ನು ಹೊರತುಪಡಿಸಿ ಕ್ಯಾಥೆಟರ್ ಯೂಸ್ ಮಾಡೋರು ಏನು ಪೈಪ್ ಮುಖಾಂತರ ಯೂರಿನ್ ಹೋಗ್ತಿರುತ್ತಲ್ಲ ಅಂಥವ್ರಿಗೂ ಇದು ಜಾ ಯುರಿನಲ್ ಟ್ರ್ಯಾಕ್ ಇನ್ಫೆಕ್ಷನ್ ಜಾಸ್ತಿ ಬರುತ್ತೆ ಜೊತೆಗೆ ನೀವು ಇನ್ನೊಂದು ನೋಡಿರ್ಬೋದು ಅಂದರೆ ನಾವು ಬ್ಲ್ಯಾಡರ್ ಫಿಲ್ ಆಗೋವರೆಗೂ ವೆಯ್ಟ್ ಮಾಡ್ತೀವಿ ಅಂದರೆ ಅರ್ಜೆಂಟ್ ಆಗಿಬಿಡ್ಬೇಕು ಆವಾಗ ನಾವು ವಾಶ್ರೂಮ್ಗೆ ಓಡೋಗಕ್ಕೆ ಶುರು ಮಾಡ್ತೀವಿ ಆ ಥರ ಮಾಡಬೇಡಿ ನಿಮಗೆ ಇವರಿಂದ ಯಾವಾಗ ಹೋಗ್ಬೇಕಂತ ಅನಿಸುತ್ತೆ ನಿಮ್ಮ ಮೈಂಡ್ ತಕ್ಷಣ ಹೋಗಿ ಯಾಕಂದರೆ ಆ ಒಂದು ಗ್ಯಾಪ್ ಈ ಕ್ರಿಯೇಟ್ ಆಗುತ್ತಲ್ಲ ಫಿಲ್ ಆಗೋದು ಸ್ಟಾಪ್ ಆಗೋದು ಅದೆಲ್ಲ ಏನಾಗುತ್ತೆ ಬ್ಲ್ಯಾಡರ್ಗೆ ಜಾಸ್ತಿ ಎಫರ್ಟ್ ಆಗ್ತಾ ಹೋಗುತ್ತೆ ಸೊ ಹಂಗಾಗಿ ಏನಾಗುತ್ತೆ ಬ್ಯಾಕ್ಟೀರಿಯಲ್ ಗ್ರೋತ್ ಆರಾಮಾಗಿ ಆಗ್ತಾ ಹೋಗುತ್ತೆ ಜೊತೆಗೆ ಇನ್ನೊಂದು ಯೂರಿನ್ ಪಿ ಎಚ್ ಅಂತ ಕರಿತೀವಿ ಈ ಪಿ ಹೆಚ್ ಅಂದರೆ ಏನಿಲ್ಲ ರೀ ಅಂದರೆ ಬ್ಯಾಕ್ಟೀರಿಯಾಗಳು ಏನು ಈಗ ಬರುವಂಥ ಬ್ಯಾಕ್ಟೀರಿಯಾಗಳು ಸಾಯ್ಬೇಕು ಅಂದರೆ ನೀವು ಅನ್ಕೊಬೋದು ಹಂಗಾದ್ರೆ ಬಂದ ತಕ್ಷಣ ಬ್ಯಾಕ್ಟೀರಿಯಾ ನಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುತ್ತಾ ಅಂತ ಖಂಡಿತ ಇಲ್ಲ ನಮ್ಮ ಯೂರಿನ್ ಪಿ ಹೆಚ್ಚೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಬಂದ ತಕ್ಷಣ ಅದನ್ನು ಸಾಯಿಸ್ತವೆ ಲೈಕ್ ನೀವು ಬಿಸಿನೀರಲ್ಲಿ ಏನು ಏನಾದರೂ ಫುಡ್ ಪ್ರಿಪೇರ್ ಮಾಡಿದ್ರೆ ಏನು ಮಾಡ್ತೀರಾ ಆಹಾರ ಚೆನ್ನಾಗಿ ಬೇಯುತ್ತಲ್ಲ ಹಂಗೇ ಅಸಿಡಿಕ್ ಆಲ್ಕಲೈನ್ ನೇಚರ್ ಅಂತ ನಮ್ಮ ಯೂರಿನಲ್ಲೂ ಕೂಡ ಇರುತ್ತೆ ಅಂಥ ಟೈಮಲ್ಲಿ ನಮ್ಮದು ಯೂರಿನ್ ಏನಾದ್ರೂ ಅಸಿಡಿಕ್ ಇದ್ದಾಗ ನೀಟಾಗಿ ಆವಾಗ ಆ ಬ್ಯಾಕ್ಟೀರಿಯಾ ಬಂದ ತಕ್ಷಣ ಅವನ್ನು ಸಾಯಿಸ್ತವೆ ಅಸಿಡಿಟಿ ಅಸಿಡಿಕ್ ನೇಚರ್ಗೆ ಬ್ಯಾಕ್ಟೀರಿಯಾಗಳು ಸಾಯ್ತವೆ ಹಾಗಿದ್ರೆ ಯೂರಿನ್ ಪಿ ಹೆಚ್ಚು ಎಂಟಕ್ಕಿಂತ ಜಾಸ್ತಿ ಆಗ್ತಾ ಹೋದರೆ ಅಂಥ ಟೈಮಲ್ಲಿ ಯೂರಿನ್ ಆಲ್ಕಲೈನ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಆವಾಗ ಬ್ಯಾಕ್ಟೀರಿಯಾ ಈಸಿಯಾಗಿ ಒಳಗೋಗ್ಬೋದು ಯಾರೂ ಅದನ್ನು ಸಾಯಿಸುವಂಥ ಪರಿಸ್ಥಿತಿನೇ ಇಲ್ಲ ಸೊ ಇದು ಒಂದು ದೊಡ್ಡ ರೀಸನ್ನು ಜೊತೆಗೆ ಡಯಾಬಿಟಿಕ್ ಪೇಷೆಂಟ್ಸು ಅವರು ಏನು ಸ್ವಲ್ಪ ಸ್ವಲ್ಪ ಡ್ರಾಪ್ ಡ್ರಾಪ್ ಹೋಗ್ತಾ ಸಾರಿ ಹೋಗ್ತಿರ್ತಾರೆ ಅಂತ ಟೈಮಲ್ಲಿ ಯುರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ಬಂದು ವಾಟ್ ಆರ್ ದ ಕಾಸಸ್ ಅಂದರೆ ಕಾರಣಗಳು ಏನಿರ್ಬೋದು ಅಂತ ಹಾಗಿದೆ ಲಕ್ಷಣಗಳೇನಿರ್ಬೋದು ಲಕ್ಷಣಗಳು ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮಲ್ಲೂ ಈ ಲಕ್ಷಣ ಇದ್ದರೆ ನಿಮಗೆ ಮ್ಯಾನೇಜ್ಮೆಂಟ್ಗೆ ಅಥವಾ ಪ್ರಿವೆನ್ಷನ್ಗೆ ಬೆಟರ್ ಆಗುತ್ತೆ ಓಕೆನಾ ಸೊ ಲಕ್ಷಣಗಳೇನು ಎಷ್ಟು ಬರ್ನಿಂಗ್ ಇರುತ್ತೆ ಅಂದರೆ ನೀವು ಯೂರಿನ್ಗೆ ಹೋಗುವಾಗ ಸಾಕಪ್ಪ ಅನ್ನೋಷ್ಟು ಬರ್ನಿಂಗ್ ಫೀಲ್ ಆಗುತ್ತೆ ಯೂರಿನ್ಗೆ ತುಂಬ ಬಿಸಿ ಬಿಸಿ ಸಿಕ್ಕಾ ಬಿಸಿ ನಾರ್ಮಲ್ ಡೇಸ್ಗೂ ಆ ಯೂರಿನ್ ಅಟ್ಯಾಕ್ ಇನ್ಫೆಕ್ಷನ್ ಆದ ದಿನಕ್ಕೂ ಸಿಕ್ಕಾಬಟ್ಟೆ ಬಿಸಿ ಆಗುತ್ತೆ ಉರಿ ಉರಿ ಸ್ಟಾರ್ಟ್ ಆಗುತ್ತೆ ಓಕೆ ನಿಮಗೆ ಆ ಯೂರಿನ್ಗೆ ಹೋಗ್ಬೇಕಾದ್ರೆ ನೋವು ಖಂಡಿತ ಬರುತ್ತೆ ಹೊಟ್ಟೆ ನೋವು ನಾನು ಹೇಳ್ತಿರೋದು ಈ ಭಾಗದಲ್ಲೆಲ್ಲ ಈ ಕೆಳ ಭಾಗದಲ್ಲಿ ಓಕೆ ಇಲ್ಲಿ ನಿಮಗೆ ಸಿಕ್ಕಾ ಬಟ್ಟೆ ನೋವು ಬರುತ್ತೆ ಕೆಳೋಟೆ ಅಂತ ಏನು ಹೇಳ್ತೀರಲ್ವ ಅಲ್ಲಿ ಆ ಭಾಗದಲ್ಲಿ ನಿಮಗೆ ನೋವು ಜಾಸ್ತಿ ಇರುತ್ತೆ ಓಕೆ ನಾ ಮತ್ತೆ ಒಂದೊಂದು ಸಾರಿ ಡ್ರಾಪ್ ಡ್ರಾಪ್ ಹೋಗ್ಬಿಡ್ತೀವಿ ಅಂದರೆ ನಮಗೆ ಗೊತ್ತೇ ಆಗಲ್ಲ ಆ ಥರ ಡ್ರಾಪ್ ಡ್ರಾಪ್ ಹೋಗ್ಬಿಡ್ತೀವಿ ಜ್ವರ ಚಳಿ ಇದೆಲ್ಲ ಮೋಸ್ಟ್ ಕಾಮನ್ ಓಕೆ ಮತ್ತು ನಮ್ಮ ಇದರಲ್ಲೂ ಏನು ಯೂರಿನಲ್ಲಿ ಪಸ್ಸಲ್ಲು ಕೂಡ ಪ್ರೆಸೆಂಟ್ ಆಗಿರ್ಬೋದು ಅಂತ ಟೈಮಲ್ಲಿ ಆಮೇಲೆ ಸ್ಮೆಲ್ಲಿ ಯೂರಿನ್ ಜಾಸ್ತಿ ಯೂರಿನು ಸ್ಮೆಲ್ ಬರುತ್ತಾ ಅಂತ ನೋಡ್ಕೊಳ್ಳಿ ನಿಮ್ಮ ರೆಗ್ಯುಲರ್ ಡೇ ಸ್ಕಿನ್ನ ನಾನು ಹೇಳ್ತಿರೋದು ಯೂ ಈ ಇನ್ಫೆಕ್ಷನ್ ಹಾಕಿನ ಮುಂಚೆ ಹೆಂಗಿತ್ತು ಈಗ ಹೆಂಗಿದೆ ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ಕೋಬೋದು ನೀವು ಅಂತ ಓಕೆನಾ ಮತ್ತು ಬಾಡಿ ಯಾವಾಗಲೂ ಸ್ವಲ್ಪ ವೀಕ್ ಥರ ಅನಿಸುತ್ತೆ ಯಾಕಂದರೆ ಇಮ್ಯೂನ್ ಸಿಸ್ಟಮ್ ಏನು ನಮಗೆ ಫೈಟ್ ಮಾಡೋಕ್ಕಾಗಲಿಲ್ಲ ಏನಿಸ್ತದೆ ಬ್ಯಾಕ್ಟೀರಿಯಾ ಅಂದರೆ ಸೊ ನಮ್ಮ ಬಾಡಿ ಆಬ್ವಿಯಸ್ಲಿ ವೀಕ್ ಆಗ್ತಾ ಹೋಗುತ್ತೆ ಸೊ ಅದನ್ನು ನೀವು ಸ್ವಲ್ಪ ಗುರುತು ಮಾಡ್ಕೋಬೇಕು ಓಕೆನಾ ಅದನ್ನು ಬಿಟ್ಟು ಇನ್ನು ಯಾವ ಥರ ಅಂತ ಅಂದರೆ ಲೈಕ್ ಸ್ಮೆಲ್ ಅಂತ ಹೇಳಿದೆ ಸ್ವಲ್ಪ ನಿಮ್ಮ ಯೂರಿನ್ ಕಲ್ಲರ್ ಚೇಂಜ್ ಆಗೋದು ಈಗ ಸ್ಲೈಟ್ ಎಲ್ಲೋ ಇರಬೇಕು ಅಂದರೆ ಟು ಎಲ್ಲೋ ಬಿಟ್ವೀನ್ ಕ ಇರೋದನ್ನ ಸ್ಲೈಟ್ ಎಲ್ಲೋ ಅಂತ ಕರಿತೀವಿ ಆ ಥರ ಇರಲೇಬೇಕು ಯೂರಿನ್ ಕಲ್ಲರ್ಲೆಸ್ಸು ಇರಲ್ಲ ಆ ಥರ ಎಲ್ಲ ಇಲ್ಲ ಓಕೆನಾ ಸೊ ಏನಾದರೂ ಕ್ಲೌಡಿ ತರನ ಅಥವಾ ಸ್ವಲ್ಪ ವೈಟ್ ಥರ ಇದೆ ತುಂಬ ಎಲ್ಲೋ ಹಾಕಿದೆ ಡಾರ್ಕ್ ಎಲ್ಲೋ ಆ ಥರ ಏನಾದರೂ ಇದ್ದರೆ ದಯವಿಟ್ಟು ನೀವು ಇದ್ರ ಬಗ್ಗೆ ಕೇರ್ ತಗೊಳ್ಳೇಬೇಕು ಓಕೆನಾ ನಾನು ಆಗಲೇ ಹೇಳ್ದಂಗೆ ಇದು ಬೇರೆ ಕ್ಯಾನ್ಸರ್ಗೂ ಕೂಡ ತಿರ್ಕೊಳ್ಳುವಂಥ ಸ ಚಾನ್ಸಸ್ ಸಿಕ್ಕಾಬಟ್ಟೆ ಇರುತ್ತೆ ಓಕೆ ಸೊ ಇಷ್ಟು ಹೇಳಿರೋದು ಲಕ್ಷಣ ಇದೇನಾದರೂ ನಿಮ್ಮಲ್ಲಿ ಲಕ್ಷಣಗಳಿದ್ದರೆ ಓಕೆನಾ ಈ ಥರ ನೋವು ಆ ಥರ ಯೂರಿನ್ಗೆ ಹೋದಾಗ ಊರಿ ಆ ಥರ ಏನಾದರೂ ಇದ್ರು ದಯವಿಟ್ಟು ಅದ್ರ ಪ್ರಕಾರ ನೀವು ಓಮ್ ರೆಮಿಡಿನ ಮಾಡ್ಕೊಳ್ಳಿ ಅದಕ್ಕಿನ್ನೂ ಜಾಸ್ತಿ ಆದರೆ ನೀವು ಹಾಸ್ಪಿಟಲೈಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಸೊ ಇದನ್ನು ಒಂದೇ ಒಂದು ಸಾರಿ ನೀವು ನೆನ್ಪಿಟ್ಕೊಳ್ಳಿ ಈ ಲಕ್ಷಣಗಳನ್ನ ತಿಳ್ಕೊಳ್ಳಿ ಜೊತೆಗೆ ಕಾರಣಗಳನ್ನೂ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರನ್ನ ಪ್ರಿವೆನ್ಷನ್ ಹೆಂಗೆ ಮಾಡಬೇಕು ಅಂದರೆ ಬಂದ ತಕ್ಷಣ ನಾವು ಟ್ರೀಟ್ಮೆಂಟ್ ತಗೊಳ್ಳೋದು ಬೇರೆ ಮ್ಯಾನೇಜ್ ಮಾಡೋದು ಬೇರೆ ತಡೆಗಟ್ಟೋದು ಹೆಂಗೆ ನಾವು ಹೆಂಗೆ ಯಾವ ರೂಟೀನ್ನ ಏನು ಹಾಕಿದ್ರೆ ನಮಗೆ ಆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬರಲ್ಲ ಜೊತೆಗೆ ನೀವು ನಂಬಲೇಬೇಕು ನನಗೆ ಇದುವರೆಗೂ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಖಂಡಿತ ಆಗಿಲ್ಲ ಯಾಕಂದರೆ ನನಗೆ ಆ ಲೈಫ್ ಸ್ಟೈಲ್ ನಾನು ಖಂಡಿತ ಚೇಂಜ್ ಮಾಡಿದ್ದೀನಿ ಸೊ ಅದು ಒಂದು ಬೇಸಿಕ್ ನಾನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಇದು ನಾನು ಏನೋ ನನಗೆ ಬಂದೇ ಇಲ್ಲ ಅಂತ ಹೇಳ್ತಿಲ್ಲ ಸೊ ಸಮ್ ಆಫ್ ದ ಥಿಂಗ್ಸ್ ವಿ ಶುಡ್ ಚೇಂಜ್ ಇನ್ ಆರ್ ಲೈಫ್ ಅದು ಗಿವ್ಸ್ ಎ ಬಿಗ್ ರಿಸಲ್ಟ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತಷ್ಟು ಪ್ರಿವೆನ್ಷನ್ನು ಮ್ಯಾನೇಜ್ಮೆಂಟು ಒಂದಷ್ಟು ಓಮ್ ರೆಮಿಡೀಸ್ ಬಗ್ಗೆ ನಾನು ಖಂಡಿತ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋನ ದಯವಿಟ್ಟು ನೀವು ಇಷ್ಟ ಆಗಿದರೆ ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ